ಹಾಯ್, ನಾನು ರಾಘವೇಂದ್ರ. ಇದನ್ನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನೇನಾಯ್ತು ಮಾರುಕಟ್ಟೆಯಲ್ಲಿ ನೋಡೋಣ. ನಾವು ಮತ್ತೊಮ್ಮೆ ಒಂದು ದೊಡ್ಡ ಕುಸಿತವನ್ನು ಇವತ್ತು ಕಂಡಿದ್ದೇವೆ. ಅಂಡ್ ಕುಸಿತಕ್ಕೆ ಕಾರಣ ಏನು, ಏನೇನಾಯ್ತು ಮಾರುಕಟ್ಟೆಯಲ್ಲಿ, ನಾಳೆ ಲೆವೆಲ್ಸ್ ಏನು ಇದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಅಂಡ್ ನಿನ್ನೆ ಅಮೆರಿಕದ ಡೋಜಾನ್ಸ್ 1,000ಕ್ಕೂ ಅಧಿಕ ಹೆಚ್ಚು ಅಂಕಗಳ ಕುಸಿತವನ್ನು ಕಂಡಿತ್ತು. ಅಲ್ಲಿ ಟಾರ್ಗೆಟ್ ಅಂತಕ್ಕಂಥ ಒಂದು ಷೇರು 25% ಕುಸಿತವನ್ನು ಕಂಡಿತ್ತು. ರಿಟೇಲ್ ಚೈನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟ ಒಂದು ಷೇರ್ ಅದು. ಸೊ ಬಿಕಾಸ್ ಆಫ್ ಏನು ವೀಕ್ ಅರ್ನಿಂಗ್ಸ್, ಕ್ವಾರ್ಟರ್ಲಿ ರಿಸಲ್ಟ್ ಅರ್ನಿಂಗ್ಸ್ ಏನಿದೆ, ವೀಕ್ ಅರ್ನಿಂಗ್ಸು ಮತ್ತೆ ಫೆಡ್ ರೇಟ್ ಹೈಕ್ ಫಿಯರು, ಇನ್ಫ್ಲೇಷನ್ ಜಾಸ್ತಿ ಆಗ್ತಕ್ಕಂಥ, ಒಟ್ಟು ಟೋಟಲ್ ಆಗಿ ಅಮೆರಿಕದ ಮಾರುಕಟ್ಟೆಗಳಲ್ಲಿ ಸಸ್ಟೈನಿಟಿ ಕಂಡು ಬರ್ತಾ ಇಲ್ಲ. ಬೌನ್ಸ್ಗಳೆಲ್ಲವೂ ಕೂಡ ಸೋಲ್ಡ್ ಆಫ್ ಆಗ್ತಿದೆ. ಆ್ಯಂಡ್ ಇವತ್ತು ಏಷ್ಯನ್ ಮಾರುಕಟ್ಟೆಗಳು ನೋಡ್ತಾ ಹೋದರೆ ಏಷ್ಯನ್ ಮಾರುಕಟ್ಟೆಗಳು ಕೂಡ ತುಂಬ ಡೌನ್ ಇದ್ವು. ಹಾಂಗ್ಕಾಂಗ್ ಮಾರುಕಟ್ಟೆ ಸುಮಾರು 2.5%ನಲ್ಲಿ ಕ್ಲೋಸ್ ಆಗಿದೆ. ಟೋಕಿಯೋ ಮಾರುಕಟ್ಟೆ ಆಲ್ಮೋಸ್ಟ್ 2%ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬೆಳಿಗ್ಗೆ ಇವತ್ತು 323 ಅಂಕಗಳ ಇಳಿಕೆಯೊಂದಿಗೆ ಓಪನ್ ಆಗುತ್ತೆ. ಸುಮಾರು 15,917 ಲೆವೆಲಲ್ಲಿ ನಿಫ್ಟಿ ಓಪನ್ ಆಗುತ್ತೆ. ನಾನು ಇನ್ನೇ ವಿಡಿಯೋದಲ್ಲಿ ಹೇಳಿದ್ದೆ 16,000ರಿಂದ 16,400 ರೇಂಜ್ ಅಂತ ಹೇಳಿದೆ, ಬಟ್ 16,000 ಲೆವೆಲ್ಗಳು ತೋರಿಸ್ತಾ ಇಲ್ಲ ಇವತ್ತು. ಆ್ಯಂಡ್ ನಿಫ್ಟಿ ಚಾರ್ಟ್ ನೋಡ್ತಾ ಹೋಗೋದಾದರೆ, ಸೊ ನೋಡಿ ಯಾವ ಒಂದು ಏನು ಬೌನ್ಸು ಕೂಡ ಸಸ್ಟೈನ್ ಆಗಿಲ್ಲ. ಇದು 15 ಮಿನಿಟ್ಸ್ ಚಾರ್ಟ್ ನಾನು ಅಲ್ಲಿ ಹಾಕಿರ್ತಕ್ಕಂಥದ್ದು. ಸೊ ಏನಿಲ್ಲಿ ಪ್ರತಿ ಸರಿನು ನಿಫ್ಟಿ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡಿದಾಗ ಸೆಲ್ಲಿಂಗ್ ಕಂಡು ಬರ್ತಾ ಇತ್ತು. ಸೊ ಆಲ್ಮೋಸ್ಟ್ ನಿಫ್ಟಿ ಅಂತೂ ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ನಿಫ್ಟಿ ತುಂಬ ತುಂಬ ವೀಕ್ ಇತ್ತು. ಯಾಕಂದರೆ 430 ಅಂಕಗಳು ನಿಫ್ಟಿಯಲ್ಲಿ ಬಿದ್ದಿರತಕ್ಕಂಥದ್ದು, 15,775 ಇವತ್ತು ನಿಫ್ಟಿ ಲೋ ಮಾಡಿರ್ತಕ್ಕಂಥದ್ದು. ಆ್ಯಂಡ್ 15,984 ಓಪನ್ ಆದ ಸ್ವಲ್ಪತ್ತಲ್ಲೇ, ಫಸ್ಟ್ ಕ್ಯಾಂಡಲಲ್ಲೇ 15 ಮಿನಿಟ್ಸ್ ಕ್ಯಾಂಡಲಲ್ಲೇ ಹೈ ಮಾಡುತ್ತೆ, ಆಮೇಲೆ ಕುಸಿತ ಮುಂದುವರಿತಾ ಹೋಗತ್ತೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ತಾ ಹೋಗೋದಾದರೆ ಬ್ಯಾಂಕ್ ನಿಫ್ಟಿ ಕೂಡ 702 ಅಂಕಗಳ ಓಪನಿಂಗ್ ಇಳಿಕೆಯೊಂದಿಗೆ ಓಪನ್ ಆಗುತ್ತೆ. ನಾನು ಆಗಲೇ ಹೇಳಿದೆ, ಸೊ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಅಷ್ಟು ಬಿದ್ದಿಲ್ಲ ಇವತ್ತು. ಇವನ್ ಬೆಳಿಗ್ಗೆ ಬ್ಯಾಂಕ್ ನಿಫ್ಟಿ ಡೌನಲ್ಲಿ ಓಪನ್ ಆದಾಗ ಯಾರ್ಯಾರು ಪುಟ್ ತಗೊಂಡಿದ್ರು ಅವ್ರು ಯಾರು ಇವತ್ತು ಲಾಭ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ಕೊಡಲೇ ಇಲ್ಲ, ರೇಂಜ್ ಬೌಂಡ್ ಆಗಿ ಆಟಾಡ್ತಾ ಇತ್ತು. ಯೂಶಲಿ ನಿಫ್ಟಿಲಿ 400 ಪಾಯಿಂಟ್ ಅಂದರೆ 1,200 ಪಾಯಿಂಟು ಬ್ಯಾಂಕ್ ನಿಫ್ಟಿಯಲ್ಲಿ, ಬಟ್ ಆ ಥರ ಫಾಲ್ ಬ್ಯಾಂಕ್ ನಿಫ್ಟಿಯಲ್ಲಿ ಕಂಡು ಬರಲಿಲ್ಲ. ನೋಡಿ ಬ್ಯಾಂಕ್ ನಿಫ್ಟಿ ಇವತ್ತು ಓಪನ್ ಆಗಿರ್ತಕ್ಕಂಥ ರೇಂಜ್ ನೋಡಿದ್ರೆ 33,461, ಹೈ ಬಂದ್ಬಿಟ್ಟು 33,633 ಆ್ಯಂಡ್ ಲೋ 33,180, ಬರೀ ಒಂದು 200 ಪಾಯಿಂಟ್ ರೇಂಜಲ್ಲಿ ಆಟಾಡಿದೆ. ಸೊ ಬ್ಯಾಂಕ್ ನಿಫ್ಟಿ ನೋಡಿ ಓಪನ್ ಆದ ತಕ್ಷಣ ಒಂದು 15 ಮಿನಿಟ್ ಕ್ಯಾಂಡಲ್ ಡೇ ಹೈ ಮಾಡುತ್ತೆ. ಆ್ಯಂಡ್ ಯಾವ ಸೈಡಲ್ಲೂ ಕೂಡ ದೊಡ್ಡ ಮೂಮೆಂಟನ್ನು ಕೊಟ್ಟಿರಲಿಲ್ಲ. ಸೊ ಯೂಶಲಿ ಒಮ್ಮೆ 2.5 ಟೈಮಿಗೆ ಮೂಮೆಂಟನ್ನು ಕೊಡ್ತು, ಡೌನ್ ಸೈಡಲ್ಲಿ ಡೇ ಲೋನ ಬ್ರೇಕ್ ಮಾಡ್ತು 240. ಆದರೆ ನೀವೆಲ್ಲಾದರೂ ಬೆಳಿಗ್ಗೆ ಪುಟ್ಗಳನ್ನು ಬೈ ಮಾಡಿದರೆ, ಇವತ್ತಿನ ಎಕ್ಸ್ಪೈರಿ ಪುಟ್ಗಳನ್ನು ಬೈ ಮಾಡಿದರೆ ಅವ್ರು ನಿಮ್ಗೆ ದುಡ್ಡು ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ತುಂಬ ಫ್ಲಾಟ್ ಆಗಿತ್ತು ಬ್ಯಾಂಕ್ ನಿಫ್ಟಿ, ತುಂಬ ರೇಂಜ್ ಬೌಂಡಲ್ಲಿ ಆಟಾಡ್ತಿತ್ತು. ಸೊ ಹಾಗಾಗಿ ಪ್ರೀಮಿಯಮ್ಸ್ ಕರ್ಗೋಗ್ಬಿಟ್ಟೆ ನಿಮಗೆ ಲಾಭ ಸಿಗ್ತಿಲ್ಲ. ನಿನ್ನೆ ಏನಾದರೂ ಪುಟ್ ಹೋಲ್ಡ್ ಮಾಡಿದರೆ ಮಾತ್ರ ಒಳ್ಳೆಯ ಲಾಭವನ್ನು ಬ್ಯಾಂಕ್ ನಿಫ್ಟಿ ಇವತ್ತು ಕೊಟ್ಟಿದ್ದು ಬಿಟ್ಟರೆ, ಇವತ್ತು ಫ್ರೆಶ್ ಆಗಿ ಪುಟ್ ಬೈ ಮಾಡಿದರೆ ಕೊಡ್ತಾ ಇರಲಿಲ್ಲ ಅಷ್ಟು ಪ್ರಮಾಣದ ಒಂದು ಏನು ನಿಮಗೆ ಲಾಭವನ್ನು ಕೊಡ್ತಾ ಇರಲಿಲ್ಲ. ಸೊ ಬ್ಯಾಂಕ್ ನಿಫ್ಟಿ ಕೊನೆಗೆ 848 ಅಂಕಗಳ ಇಳಿಕೆಯಲ್ಲಿ ಕ್ಲೋಸ್ ಆಯಿತು, ಆಲ್ಮೋಸ್ಟ್ 2.5% ಕ್ಲೋಸ್. ಸೊ ನಿಫ್ಟಿ 50ಯಲ್ಲಿ ಯಾರು ಇವತ್ತು ಟಾಪ್ ಗೇನರು ಟಾಪ್ ಲೂಸರ್ಸ್ ನೋಡ್ತಾ ಹೋಗೋದಾದರೆ, ವಿಪ್ರೋ ಷೇರುಗಳಲ್ಲಿ ಒಂದು ದೊಡ್ಡ ಕುಸಿತ ಮುಂದುವರೆದಿದೆ. 6.5% ಇವತ್ತು ಕುಸಿದಿದೆ ನೋಡಿ. ಸೊ ಇದು ಇವತ್ತಿನ ನಿಫ್ಟಿ, ನೀವು 50 ಲೂಸರ್ಸ್ ನೋಡಿದ್ರೆ ಟಾಪ್ 5 ಎಲ್ಲರೂ ಕೂಡ IT, ವಿಪ್ರೋ, HCL, ಟೆಕ್ಕು, ಇನ್ಫೋಸಿಸು, ಟೆಕ್ ಮಹೀಂದ್ರ, TCS. ಸೊ ಯಾಕಿಷ್ಟು ಐ ಟಿ ಸೆಕ್ಟರಲ್ಲಿ ಸೆಲ್ ಬರ್ತಿದೆ, ಒಂದು ಸೆಂಟಿಮೆಂಟ್ ಬೇರಿಷ್ ಆಗಿದೆ ಐ ಟಿ ಸೆಕ್ಟರ್ನ ಚೂಸ್ ಮಾಡಿದರೆ. ಯೂಶಲಿ ಬ್ಯಾಂಕ್ ನಿಫ್ಟಿ ಹೊಡಿಬೇಕಿತ್ತು ಇವತ್ತು, ಯಾಕಂದರೆ ರುಪಿ ಆಲ್ಮೋಸ್ಟ್ ಏನು ಆಲ್ ಟೈಮ್ ಲೋ ಹತ್ರ ಇದೆ. ಬಟ್ ಐ ಟಿ ಸೆಕ್ಟರ್ ಇವತ್ತು ಸಿಕ್ಕಾಪಟ್ಟೆ ಬಿದ್ದಿದೆ. ನಸ್ಟಾಕ್ ಅಮೆರಿಕದಲ್ಲಿ 52 ವಾರದ ಕನಿಷ್ಠ ಬೆಲೆಯನ್ನು ಟಚ್ ಮಾಡ್ತಾ ಇದೆ. ಸೊ ನಸ್ಟಾಕ್ ರಿಲೇಟೆಡ್ ಟು ಟೆಕ್ ಸೆಕ್ಟರ್ ಅದು. ಹಾಗಾಗಿ ನಮ್ಮಲ್ಲೂ ಕೂಡ ಅಂತಹ ಒಂದು ಸೆಲ್ಲಿಂಗ್ ಮುಂದುವರೆದಿದೆ. ಸೊ ಎಲ್ಲ 5 ಷೇರುಗಳು ಕೂಡ ಐ ಟಿ ಸೆಕ್ಟರ್ ಅವೇ. ದೆನ್ ಐ ಟಿ ಸಿ ನೋಡಿದ್ರೆ ಐ ಟಿ ಸಿ 3.32% ಏರಿಕೆಯನ್ನು ಕಂಡಿತ್ತು. ನಿನ್ನೆ ರಿಸಲ್ಟನ್ನು ಪಬ್ಲಿಷ್ ಮಾಡಿತ್ತು, ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಂತೆ ರಿಸಲ್ಟನ್ನು ಪಬ್ಲಿಷ್ ಮಾಡಿತ್ತು. ಡಾಕ್ಟರ್ ರೆಡ್ಡಿ ಕೂಡ ರಿಸಲ್ಟನ್ನು ಪಬ್ಲಿಷ್ ಮಾಡಿತ್ತು. ಸೊ ಹಾಗಾಗಿ ಪಾಸಿಟಿವ್ಲಿ ಕ್ಲೋಸ್ ಆಯಿತು. ಅದು ಬಿಟ್ಟರೆ ಪವರ್ ಗ್ರಿಡ್, ಸೊ ಬೇರೆ ಎಲ್ಲ ಷೇರುಗಳು ಕೂಡ 47 ಷೇರುಗಳು ಕೂಡ ರೆಡ್ಡಲ್ಲಿ ಟ್ರೇಡ್ ಆಗ್ತಿದ್ವು. ಆ್ಯಂಡ್ ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋದಾದರೆ ಬ್ಯಾಂಕ್ ನಿಫ್ಟಿಲಿ ಯಾವ ಷೇರುಗಳು ಕೂಡ ಗ್ರೀನಲ್ಲಿ ಟ್ರೇಡ್ ಆಗ್ತಿರಲಿಲ್ಲ, ಎಲ್ಲವೂ ಕೂಡ ರೆಡ್ಡಲ್ಲಿ. SBI ನೋಡಿ 447ಕ್ಕೆ ಬಂದಿದೆ. ಇನ್ನು ಸೆಕ್ಟರ್ ವೈಸ್ ನೋಡ್ತಾ ಹೋದಾದರೆ ನನಗೆ ಹೇಳಿದೆ ಐ ಟಿ ಸೆಕ್ಟರ್ 5.74% ಕುಸಿತ. ಅದು ಬಿಟ್ಟರೆ ಮೀಡಿಯಾ ಸೆಕ್ಟರ್, ಬ್ಯಾಂಕ್, ಆಟೋ, ಫೈನಾನ್ಸ್ ಎಲ್ಲವೂ ಕೂಡ ಇವತ್ತು ಸೆಲ್ಲಿಂಗ್ ಇರುತ್ತೆ. ಮೆಟಲಲ್ಲಿ ನೋಡಿ, ಮೆಟಲ್ ಅಂತೂ ತುಂಬ ತುಂಬ ಆಲ್ರೆಡಿ ಇದೆ. ಒಂದು ದಿನ 3-4% ಏರಿಕೆ ಕಾಣುತ್ತೆ, ಇನ್ನೊಂದು ದಿನ 3-4% ಇಳಿಕೆ ಕಾಣುತ್ತೆ. ಸೊ ಅದು ಐ ಟಿ ಬಿಟ್ಟರೆ ಮೆಟಲ್ ಅತ್ಯಂತ ಹೆಚ್ಚು ಕುಸಿತವನ್ನು ಕಂಡಿರತಕ್ಕಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ನೋಡ್ತಾ ಹೋದಾದರೆ 110 ಮೇಲೆ ಸಸ್ಟೈನ್ ಆಗ್ತಿದೆ, $110 ಪರ್ ಬ್ಯಾರಲಲ್ಲಿ ಟ್ರೇಡ್ ಆಗ್ತಿದೆ. ಡಾಲರ್ ಇಂಡೆಕ್ಸ್ ನೋಡ್ತಾ ಹೋದರೆ ಡಾಲರ್ ಇಂಡೆಕ್ಸು ಪರವಾಗಿಲ್ಲ, ಸ್ವಲ್ಪ ಕೂಲ್ ಆಫ್ ಆಗಿದೆ. ಬಟ್ ಸ್ಟಿಲ್ ನಮ್ಮ ರುಪಿ ಆಲ್ ಟೈಮ್ ಲೋ ಹತ್ರ ಇದೆ,
7.72ಕ್ಕೆ ಕ್ಲೋಸ್ ಆಗಿದೆ. ಎಲ್ಲಾದರೂ 78 ದಾಟ್ತು ಅಂತ ಹೇಳಿದ್ರೆ ಸೊ ಡೆಫಿನೆಟ್ ಆಗಿ ಮಾರುಕಟ್ಟೆ ಮೇಲೆ ಹೋಗ್ತಕ್ಕಂಥ ಯಾವುದೇ ಚಾನ್ಸಸ್ ಇಲ್ಲ. ಎಸ್ಪೆಷಲಿ ಏನು ಮತ್ತೆ ಆರ್ ಬಿ ಐ ರೇಟ್ ಹೈಕ್ ಮಾಡ್ತಕ್ಕಂಥ ಒಂದು ಸೂಚನೆಗಳು ಇರೋದ್ರಿಂದ ತುಂಬ ತುಂಬ ಬುಲ್ಸ್ಗಳು ಸ್ಟ್ರಗಲ್ ಮಾಡಬೇಕಾಗತ್ತೆ. ಕರಡಿಗಳು ಅಪ್ಪರ್ ಹ್ಯಾಂಡ್ನ 100% ಹೇಳತಕ್ಕಂಥ ಚಾನ್ಸಸ್ ಇದೆ. ರುಪಿ 78 ಕ್ಲೋಸ್, 78 ಕ್ರಾಸ್ ಆದರೆ ಡೆಫಿನೆಟ್ಲಿ ಒಳ್ಳೆಯ ಸೈನ್ ಅಲ್ಲ. ಇನ್ನು ಯು ಎಸ್ 10-year ಟ್ರಿಜರಿ ನೋಟ್ ನೋಡ್ತಾ ಹೋದ್ರೆ ಅದು ಕೂಡ ಸ್ವಲ್ಪ ಕೂಲ್ ಆಫ್ ಆಗಿದೆ. ಇನ್ನು ಇಂಡಿಯನ್ ವಾಲಿಟಿಲಿಟಿ ಇಂಡೆಕ್ಸ್ ನೋಡ್ತಾ ಹೋದ್ರೆ 24.56ಕ್ಕೆ ಶೂಟ್ ಆಗಿದೆ, 10.5% ಏರಿಕೆಯನ್ನು ಕಂಡಿದೆ. ಸೊ ಫಿಯರ್ ಇಂಡೆಕ್ಸ್ ಜಾಸ್ತಿ ಆಗ್ತಾ ಇದೆ, ಫಿಯರ್ ಇದೆ ಮಾರ್ಕೆಟಲ್ಲಿ, ಮತ್ತಷ್ಟು ಫಾಲ್ ಫಿಯರ್ ಇದೆ ಆ್ಯಂಡ್ ಚಂಚಲತೆ ದೊಡ್ಡ ಮಟ್ಟದಲ್ಲಿ ಇದೆ. ಇನ್ನು ನಾಳೆ ಯಾರು ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡ್ತಿದ್ದಾರೆ ನೋಡ್ತಾ ಹೋದರೆ ಇಂಡಿಯಾ ಬುಲ್ ಹೌಸಿಂಗ್ ಫೈನಾನ್ಸ್ ನಾಳೆ ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡ್ತಾ ಇದೆ, ಅದು ಬಿಟ್ಟರೆ ಪೇಟಿಎಂ ಶೇರ್ಗಳು ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡ್ತಿದೆ, IDFC ನಾಳೆ ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡ್ತಿದೆ. ಸೊ ಪೇಟಿಎಂ ಸಿಕ್ಕಿ ಅದನ್ನು ಹೋಲ್ಡ್ ಮಾಡಿದವರಿಗೆ ನಾಳೆ ಪೇಟಿಎಂ ರಿಸಲ್ಟ್ ಪೋಸ್ಟ್ ಮಾಡ್ತಾ ಇರೋದ್ರಿಂದ ಪೇಟಿಎಂ ಅಲ್ಲಿ ದೊಡ್ಡ ಮೂಮೆಂಟ್ ಕಂಡು ಬರ್ತಕ್ಕಂತಹ ಚಾನ್ಸಸ್ ಇದೆ. ಸೊ ಇನ್ನು IPO ವಿಚಾರಕ್ಕೆ ಬರೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ, ಸೊ ವೀನಸ್ ಪೈಪ್ಸು ₹25 ಗ್ರೇ ಮಾರ್ಕೆಟ್ ಪ್ರೀಮಿಯಂನ ತೋರಿಸ್ತಾ ಇದೆ. ಸೊ ಅದು ಬಿಟ್ಟರೆ ಪ್ರೂಡೆಂಟ್ ಕಾರ್ಪೊರೇಟು ₹20 ಆ್ಯಂಡ್ ಪಾರಾದೀಪ್ ಹಾಸ್ಪೆಟ್ಸು ₹3 ಒಂದು ಪ್ರೀಮಿಯಂನ ತೋರಿಸ್ತಾ ಇದೆ. ನಿನ್ನೆ ನಾನು ಪೆಟ್ರೋನೆಟ್ ಶೇರ್ಗಳನ್ನು ವಾಚ್ ಮಾಡಿ ಅಂತ ಹೇಳಿದ್ದೆ. ಸೊ ಪೆಟ್ರೋನೆಟ್ಟಲ್ಲಿ ನಿನ್ನೆ 223.80ಕ್ಕೆ ಕ್ಲೋಸ್ ಆಗಿತ್ತು, ಬಟ್ ಇವತ್ತು ಅದನ್ನು ಬ್ರೇಕ್ ಮಾಡಲಿಲ್ಲ, ಸುಮಾರು ₹4 ಇಳಿಕೆಯನ್ನು ಕಂಡಿದೆ. ಸೊ ಇನ್ನು ಪಾರಾದೀಪ್ ಏನಿತ್ತು, IPO ಮುಗ್ದಿದೆ, 1.75% ಅವರ ಸಬ್ಸ್ಕ್ರಿಪ್ಷನ್ ಕಂಡಿದೆ. NI ಪೋರ್ಷನ್ ಕಂಪ್ಲೀಟ್ ಆಗಿ ಬುಕ್ ಆಗಿಲ್ಲ, ಬಟ್ ರೀಟೇಲ್ ಮತ್ತೆ QAB ಪೋರ್ಷನ್ಸ್ ಬುಕ್ ಆಗಿದೆ. ಮೇ ಬಿ ಐ ಥಿಂಕ್ 1.5 ಸಾವಿರ ಲಿಸ್ಟಿಂಗ್ ಏನು ಸಿಗ್ಬೋದು, ಇನ್ ಕೇಸ್ ಎಲ್ಲಾದ್ರೂ ಮಾರ್ಕೆಟ್ ಇದೆ ಲೆವೆಲಲ್ಲಿ ಇದ್ರೆ. ಬಟ್ ಮಾರ್ಕೆಟ್ ಇನ್ನೂ ಕೆಳಗೆ ಹೋಯಿತು ಅಂತ ಹೇಳಿದ್ರೆ ನಿಮಗೆ ಲಾಸ್ ಅಂತೂ ಮಾಡೋದಿಲ್ಲ ಅಪ್ಲೈ ಮಾಡಿದರೆ, ಬಟ್ ಆಲ್ಮೋಸ್ಟ್ ನಿಮಗೆ ಸುಮಾರು 200-800 ರೇಂಜಲ್ಲಿ ಲಿಸ್ಟಿಂಗ್ ಗೇನ್ ಸಿಗಬಹುದು ಮಾರ್ಕೆಟಲ್ಲಿ ಇದೆ ಕಂಡೀಷನ್ಸಲ್ಲಿ ಇದ್ರೆ. ನೆಥೋಸ್ ಲಿಮಿಟೆಡು ಅದು ಇವತ್ತು ಎರಡನೇ ದಿನ ಸಬ್ಸ್ಕ್ರಿಪ್ಷನ್ನು ತುಂಬ ಡಲ್ ಆಗಿದೆ, 0.44% ಸಬ್ಸ್ಕ್ರಿಪ್ಷನ್ನ ಕಂಡಿದೆ. ಸೊ ಯಾಕೆ ಡಲ್ ಇದೆ, ಆಬ್ವಿಯಸ್ಲಿ ರೀಟೈಲರು ತುಂಬ ಈಗ ಮ್ಯೂಚುವಲ್ ಫಂಡ್ಸ್ಗೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಮಾರ್ಕೆಟ್ ನೋಡ್ಬಿಟ್ಟು ನೀವು 100% ಸ್ವಲ್ಪ ಏನು ಕಡಿಮೆ ಮಾಡ್ತೀರಿ ಇನ್ವೆಸ್ಟ್ಮೆಂಟ್, ಬಿಕಾಸ್ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿದೆಲ್ಲ ಸೆಲ್ ಆಫ್ ಆಗ್ತುಂಟು. ಸೊ ಹಾಗಾಗಿ ಮಾರ್ಕೆಟ್ ಬೀಳ್ತಾ ಹೋದಾಗ ಇನ್ವೆಸ್ಟ್ಮೆಂಟ್ಗಳು ಕಡಿಮೆ, ಓನ್ಲಿ ತುಂಬ ಲಾಂಗ್ ಟರ್ಮ್ ಜಿನ್ಯೂನ್ ಇನ್ವೆಸ್ಟರ್ಸ್ಗಳು ಮಾಡ್ತಾರೆ ಬಿಟ್ಟರೆ ತುಂಬ ಜನ ಶಾರ್ಟ್ ಟರ್ಮಲ್ಲಿ ಮಾಡಿರಲು ದುಡ್ಡು ವಾಪಸ್ ತಗೊಳ್ಳೋರೆ ಜಾಸ್ತಿ. ಸೊ IPO ಕೂಡ ಅಂತ ಒಂದು ರೆಸ್ಪಾನ್ಸನ್ನೇ ಅವರು ತೋರಿಸ್ತಾ ಇದ್ದಾರೆ. ಸೊ ಹೆಚ್ಚಿನ ಪ್ರಮಾಣದ ಒಂದು ಏನು ರೆಸ್ಪಾನ್ಸ್ IPO ಬರ್ತಾ ಇಲ್ಲ. ಪಾರದೀಪ್ ಹಾಸ್ಪಿಟಲ್ ನೋಡಿ, ನಾನು ತುಂಬ ಸಬ್ಸ್ಕ್ರಿಪ್ಷನ್ನ ಕಾಣುತ್ತೆ ಅಂದ್ಕೊಂಡಿದ್ದೆ, ಬಟ್ ಅದು ಅಂತಹ ಒಂದು ಸಬ್ಸ್ಕ್ರಿಪ್ಷನ್ನ ಕಂಡಿಲ್ಲ. ಇನ್ನು ಈ ಮುದ್ರಾ IPO ಏನಿದೆ ಅದು ನಾಳೆ ಮಾರುಕಟ್ಟೆಗೆ ಬರ್ತಾ ಇದೆ. ಸೊ ಈ ಮುದ್ರಾ IPO ಏನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮತ್ತು ಅಸೆಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ, ಬಟ್ ಒಂದು ಎರಡು ದಿನದ ಸಬ್ಸ್ಕ್ರಿಪ್ಷನ್ನ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡಿ ಅಪ್ಲೈ ಮಾಡೋಕ್ಕೆ. ಸೊ ಇವಾಗಲೇ ಒಂದೇ ನಾಳೆನೇ ಅಪ್ಲೈ ಮಾಡಲಿಕ್ಕೆ ಹೋಗ್ಬೇಡಿ. ಇನ್ನು ವಿಶ್ವ ಮಾರುಕಟ್ಟೆಗಳ ಬಗ್ಗೆ ಈಗ ಗಮನ ಹರಿಸೋದಾದರೆ ಅಮೆರಿಕದ ಡೋಜಾನ್ಸ್ ಕುಸಿತವನ್ನು ಮುಂದುವರಿಸಿದೆ, 309 ಅಂಕಗಳ ಇಳಿಕೆಯಲ್ಲಿದೆ, ನಸ್ಟಾಕ್ 35 ಅಂಕಗಳ ಏರಿಕೆಯಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ SGX Nifty 113 ಅಂಕಗಳ ಏರಿಕೆಯನ್ನು ತೋರಿಸ್ತಾ ಇದೆ. ಆ್ಯಂಡ್ ಇವತ್ತು ಮಾರ್ಕೆಟ್ ಮುಗಿಯೋ ಟೈಮಿಗೆ ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ರೆಸಿಲಿಯಂಟ್ ಆಗಿತ್ತು, ಬೀಳ್ತಾ ಇರಲಿಲ್ಲ. ಸೊ ನಿಫ್ಟಿನೂ ಸ್ವಲ್ಪ ನಿಫ್ಟಿ ಅಂತ ತುಂಬ ಡೇಲೋ ಹತ್ತಿರನೇ ಕ್ಲೋಸ್ ಆಗಿದೆ, ಬಟ್ ಬ್ಯಾಂಕ್ ನಿಫ್ಟಿ ಎಸ್ಪೆಷಲಿ ಬೀಳ್ತಾ ಇರಲಿಲ್ಲ ಇವತ್ತು. ಸೊ ಹಾಗಾಗಿ ಮೇ ಬಿ ಒಂದು ಬೌನ್ಸ್ ನಾಳೆ ಬರಬಹುದು. FIIಗಳು ನಮ್ಮ ಮಾರುಕಟ್ಟೆಯಲ್ಲಿ 4,899 ಕೋಟಿ ರೂಪಾಯಿ ಮೊತ್ತದ ಶೇರ್ಗಳನ್ನು ಸೆಲ್ ಮಾಡಿದರೆ, DIIಗಳು 322-25 ಕೋಟಿ ರೂಪಾಯಿ ಮೊತ್ತದ ಶೇರ್ಗಳನ್ನು ಬೈ ಮಾಡಿದರೆ FIIಗಳು ಸೆಲ್ಲಿಂಗ್ಗೆ ಮುಂದುವರೆದಿದೆ. ಸೊ ಯಾವುದೇ ಕೂಲ್ ಆಫ್ ಆಗ್ತಕ್ಕಂಥ ಚಾನ್ಸಸ್ ಕಾಣ್ತಿ. ನಿನ್ನೆ ಸ್ವಲ್ಪ ಕನಿಷ್ಠ ಸೆಲ್ಲಿಂಗನ್ನು ಮಾಡಿದರು, ಬಟ್ ಇವತ್ತು ಮತ್ತೆ ಅವರು ಏನು ಯುದ್ಧ ಕೇಳಿದಿದ್ದಾರೆ, ಸೆಲ್ಲಿಂಗಲ್ಲಿ ತಮ್ಮ ಪ್ರಮಾಣವನ್ನು ಜಾಸ್ತಿ ಮಾಡಿದರೆ. ಓಪನ್ ಇಂಟ್ರೆಸ್ಟ್ ನೋಡ್ತಾ ಹೋದರೆ ನೋಡಿ, ನಾಳೆಗೆ ನಿಫ್ಟಿ ರೇಂಜ್ ನೋಡ್ತಾ ಹೋದರೆ 15,900 ಮೇಜರ್ ರೆಸಿಸ್ಟೆನ್ಸ್ ಇದೆ, 1,607 ಕಾಂಟ್ರಾಕ್ಟ್ಗಳು ಟ್ರೇಡ್ ಆಗಿದೆ. ಆಲ್ಮೋಸ್ಟ್ 1,00,000 ರೈಟಿಂಗ್ 15,900 ಏನು ಸ್ಟ್ರೈಕ್ ಪ್ರೈಸಲ್ಲಿ ನಡೆದಿದೆ. ಸೊ ಇನ್ ಕೇಸ್ ಎಲ್ಲಾದರೂ ಗ್ಯಾಪ್ ಅಪ್ ಆಗಿ 15,900 ದಾಟಿದ್ರು ಕೂಡ ಸಸ್ಟೈನ್ ಆಗೋದು ಕಷ್ಟ ಇದೆ, ಸೆಲ್ ಆಫ್ ಬರ್ಬೋದು, ಸೆಲ್ ಆನ್ ರೈಸ್ ಮಾರ್ಕೆಟ್ ಇರ್ಬೋದು. ಆ್ಯಂಡ್ 16,000 ಅಂತೂ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಇದೆ. ಸೊ 15,900 ನನಗೆ ರೆಸಿಸ್ಟೆನ್ಸ್ ಕಾಣ್ತಾ ಇದೆ. ಸೊ ನಾಳೆಗೆ ನಾನು 15,950 15,750 ರೇಂಜನ್ನು ನೋಡ್ತಾ ಇದ್ದೇನೆ ನಿಫ್ಟಿಯಲ್ಲಿ. ನೆನಪಿರ್ರಿ, ಮೊನ್ನೆ ಬೈ ಆ್ಯಂಡ್ ಡಿಪ್ ಇತ್ತು, ಇವಾಗ ಸೆಲ್ ಆನ್ ರೈಸ್ ಕಂಡಿದೆ. ಮತ್ತೆ ಬುಲ್ಸ್ಗಳು ಕಂಟ್ರೋಲ್ ತಗೋಬೇಕಂದ್ರೆ 16,050 ಅಥವಾ 16,100 ಲೆವೆಲ್ಗಳ ಮೇಲೆ ಕ್ಲೋಸ್ ಆಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ BSಗಳು ಮತ್ತೆ ಕಂಪ್ಲೀಟನ್ನು ಹ್ಯಾಂಡ್ಗೆ ತಗೋತಾರೆ ಅಥವಾ ಮಾರ್ಕೆಟನ್ನು ಬೀಳ್ಸೋಕ್ಕೆ ಟ್ರೈ ಮಾಡ್ತಾರೆ. ನೋಡಿ, ಇಂಪಾರ್ಟೆಂಟ್ ಲೆವೆಲ್ ಮತ್ತೆ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೆ, 15,671 ಏನು ಸ್ವಿಂಗ್ ಲೋ ಇದೆ, ಅದನ್ನು ನಿಫ್ಟಿ ಹೋಲ್ಡ್ ಆಗಲೇಬೇಕು. ಅದನ್ನು ಎಲ್ಲಾದರೂ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ನೋಡಿ, ನೆಕ್ಸ್ಟ್ ಮೇಜರ್ 15,500. ಸೊ ಈ ಎಕ್ಸ್ಪೈರಿ ಒಳಗೆ, ಮೇ ತಿಂಗಳ ಎಕ್ಸ್ಪೈರಿವರೆಗೆ ನಾವು
15,200 ಬಂದು ಅದನ್ನು ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ. ಬಟ್ ಹೇಳೋಕ್ಕಾಗಲ್ಲ, ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಒಂದು ನಿಫ್ಟಿ 16,000 ಮೇಲ್ಗಡೆ ಸ್ಟ್ರಾಂಗ್ ಆಗಿ ಕ್ಲೋಸ್ ಆದರೆ, ಸೊ ಬಟ್ ಕ್ಲೋಸ್ ಆಗಿಲ್ಲ. ಸೊ ನನ್ನ ವ್ಯೂ ನಿಫ್ಟಿ ಶಾರ್ಟ್ ಇದೆ. ಸೊ 15,671 ಕ್ರಿಟಿಕಲ್ ಲೆವೆಲ್ ವಾಚ್ ಮಾಡಲಿಕ್ಕೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋದ್ರೆ, ಬ್ಯಾಂಕ್ ನಿಫ್ಟಿ ಇವತ್ತಿನ ಒಂದು ಏನು ಹೆಚ್ಚು ಬಿದ್ದಿಲ್ಲ, ಸ್ವಲ್ಪ ಸ್ಟ್ರೆಂತ್ ಕಾಣ್ತಾ ಇತ್ತು, ಆ ಸ್ಟ್ರೆಂತ್ ಉಳಿಸ್ಕೊಳ್ತಾ ನೋಡಬೇಕು. 34,000 ರೆಸಿಸ್ಟೆನ್ಸ್ ಇದೆ. ನಾಳೆಗೆ ನಾ ಬ್ಯಾಂಕ್ ನಿಫ್ಟಿಯಲ್ಲಿ 32,800 33,800 ಲೆವೆಲ್ಗಳನ್ನು ನೋಡ್ತಾ ಇದ್ದೀನಿ. ಸೊ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಸೆಲ್ ಅಂಡ್ ರೈಸ್ ಕಂಡು ಬರ್ಬೋದು. ಬಟ್ ಏನಾದರೂ ಗ್ಯಾಪ್ ಅಪ್ ಆಗಿ ಇವತ್ತೆಲ್ಲ ಯು ಎಸ್ ಗ್ರೀನಲ್ಲಿ ಕ್ಲೋಸ್ ಆಗ್ತಿದ್ರೆ ನಾಳೆ ಸ್ವಲ್ಪ ರಿಕವರಿ ರ್ಯಾಲಿ ಬರ್ಬೋದು, ಬಟ್ ಸಸ್ಟೈನ್ ಆಗತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಸೊ ಹಾಗಾಗಿ ಮಾರ್ಕೆಟ್ ಗ್ರೀನಲ್ಲಿ ಇದೆ ಅಂತ ಕಾಲ್ಗಳನ್ನು ಚೇಸ್ ಮಾಡಿಬಿಡಿ, ಹುಷಾರಾಗಿ ಟ್ರೇಡ್ ಮಾಡಿ. ತುಂಬ ತುಂಬ ವಾಲಟಿಲಿಟಿ ಇದೆ, ತುಂಬ ಸ್ಟ್ರಗಲ್ ಮಾಡಬೇಕು. ಈ ಮಾಡ್ತಾ ಇದ್ದಾರೆ ಎಲ್ಲರೂ, ಈ ಇಂಟ್ರಾಡೇ ಟ್ರೇಡರ್ಸ್ ಒಂದು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಆಪ್ಷನ್ಸಲ್ಲಿ. ಸೊ ಹಾಗಾಗಿ ಓವರ್ ನೈಟ್ ಪೊಸಿಷನ್ನ ಯಾವುದೇ ಕಾರಣಕ್ಕೂ ಹೋಲ್ಡ್ ಮಾಡಬೇಡಿ. ಇಂಟ್ರಾಡೇಲಿ ಕರೆಕ್ಟಾಗಿ ಡೇ ಹೈ ಅಥವಾ ಡೇ ಲೋನ ಬ್ರೇಕ್ ಆದಾಗ ಸ್ವಲ್ಪ ನೋಡಿಕೊಂಡ್ರೆ ಎಂಟರ್ ಆಗಿ, ಅವಾಗ ಮಾತ್ರ ಸ್ವಲ್ಪ ಚಾನ್ಸಸ್ ಸಿಗ್ತಾ ಇರತಕ್ಕಂಥದ್ದು. ಮಧ್ಯೆ ಎಲ್ಲಿ ಎಂಟರ್ ಆದರೂ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಹುಷಾರಾಗಿ ಟ್ರೇಡ್ ಮಾಡಿ. ಇನ್ ಇನ್ವೆಸ್ಟರ್ಸ್ಗೆ ಒಳ್ಳೊಳ್ಳೆ ಶೇರ್ಗಳನ್ನ ಜಾಸ್ತಿ ತಗೋಬೇಡಿ, ಬಿಕಾಸ್ ಏನು ನಿಫ್ಟಿ ಪದೇ ಪದೇ ಟ್ರೈ ಮಾಡ್ತುಂಟು 15,700 ಬ್ರೇಕ್ ಆಗಲಿಕ್ಕೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ, ಜಾಸ್ತಿ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಒಳ್ಳೆ ಶೇರ್ಗಳಿಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀವಿ. ಇವಡೆ ಮುಗಿಸ್ತಾ ಇದ್ದೀನಿ. ನನ್ನ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ನಾಳೆ ನಿಮ್ಮ ಮುಂದೆ ಬರ್ತಾರೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ ಜೊತೆ. ಎಲ್ಲರಿಗೂ ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟ್ರೇಡಿಂಗ್.